ಬೇಕು ಅವನ ಮೇಲೆ ದೊಡ್ಡ ಘಟ ಸತ್ವಗಳು ಹೋದ್ರೂ ಕೂಡ ಗೊತ್ತಾಗ್ತಾ ಇದ್ದಿಲ್ವಂತೆ ಅಷ್ಟು ಅಸ್ಪಂದ ಪ್ರಾಣ ನಮ್ ಜಿರಳೆ ಹೋದ ಸಾಕು ಎದ್ದು ಹಾರ್ಬಿಟ್ಟಿತ್ತು ಜಪನೇ ಇಲ್ಲ ಅವತ್ತು ಹಾಗಾಗಿ ಇಂತಹ ಮಹಾಭಾಗವತನಲ್ಲಿ ಹಿರಣ್ಯಕಶಿಪು ರಾಜನ್ ಅಕರೋತ್ ಅಘಮಾತ್ಮನಿ ಇಂತಹ ಮಗನಲ್ಲಿ ಅವರು ಪಾಪವನ್ನು ಮಾಡದ ಅಂದ್ರೆ ಆ ಪರೀಕ್ಷಿತ ರಾಜ ಕೇಳ್ತಾರೆ ಏನ್ ಸ್ವಾಮಿ ಇಂಥ ಹಿರಣ್ಯಕಶಿಪು ಇದ್ದಲ್ಲ ಅವನು ಕೂಡ ಯಾಕೆ ಹಿಂಗ್ ಮಾಡದ ಅಂತ ಹೇಳಿದ್ರೆ ಹೇಳ್ತಾರೆ ಪ್ರಹ್ಲಾದ ನಿತ್ಯ ಭಕ್ತಿಮಾನ್ ಅಲ್ಲದೆ ವಾಯುವಾವೇಶಾಚ ಪ್ರಹ್ಲಾದ ಹರಿನ ತತ್ವಮಂಜಸ ಗರ್ಭದಲ್ಲಿ ಇರುವಾಗಲೇ ಉಪದೇಶ ಕೇಳಿದವನು ಅಂತ ಅದ ಮೇಲೆ ಹೇಳ್ತಾರೆ ಅದಕ್ಕೆ ಅವನು ಆ ಮಗ ಹುಟ್ಟಿದ್ದಾನೆ ಅಂದ್ರೆ ಯಾವಾಗ ಹಿರಣ್ಯಕಶಿಪು ಇದ್ದಾನೆ ನೋಡಿ ಹಿರಣ್ಯಕಶಿಪು ತಪಸ್ಸೆ ಏನಿದೆ ಅದು ಒಂದೇ ಸರಿ ನಾವು ಹೇಳ್ಕೊಂತೀವಿ ಮೂರು ಸಾರಿ ಅವನು ತಪಸ್ಸು ಮಾಡಿರು ಹಿರಣ್ಯಕಶಿಪು ಮೂರು ಸಾರಿ ಮಾಡಿದ್ದ ಈಗ ತಪಸ್ಸು ಮಾಡ್ಕೊಂಡ ವರ ಪಡ್ಕೊಂಡ ಸೀದಾ ಮನೆ ಅರಮನೆ ಬಂದ ಬಂದು ಕೂಡಲೇ ಶುಕ್ರಾಚಾರ್ಯ ಸಿಕ್ಕಿದ್ರು ಏನಪ್ಪ ಎಲ್ಲ ಕೇಳ್ಕೊಂಬಂದ್ಯಾ ಏನು ವರ ಕೇಳಿ ಹೇಳು ನೀವು ಹೇಳಿದ್ದೆಲ್ಲ ಕೇಳಿದ್ದೀನಿ ಏನು ಕೇಳಿದೆ ಹೇಳು ಒಳಗೆ ಸಾಯಬಾರದು ಹೊರಗೆ ಸಾಯಬಾರದು ಮೇಲೆ ಸಾಯಬಾರದು ಕೆಳಗೆ ಸಾಯಬಾರದು ಸತ್ತವರಿಂದ ಸಾಯಬಾರದು ಬದುಕಿದ್ದರಿಂದ ಸಾಯಬಾರದು ಇಂಥದೆಲ್ಲ ಲಿಸ್ಟ್ ಕೊಟ್ಟ ನಿನ್ನಂಥ ಮೂರ್ಖ ಇರೋಬ್ಬಿಲ್ಲ ಅಂದ್ರು ಏನು ಸ್ವಾಮಿ ಹೀಗಂತ ಇದ್ದೀರಿ ಅಂದ ಮತ್ತೇನು ನೀ ಎಲ್ಲಿ ಸಾಯ್ಬೇಕು ಅಂತ ಮಾರ್ಗವನ್ನು ತೋರಿಸ್ಕೊಂಡೇ ಬಂದ್ಬಿಟ್ಟೆ ಯಾಕೆಂದ್ರೆ ಮನೇಲಿ ಸಾಯ್ಬಾರ್ದು ಹೊರಗೆ ಸಾಯ್ ಮಧ್ಯ ಅಂತ ಒಂದು ಜಾಗ ಇದಲ್ಲ ಅದನ್ನ ಕೇಳಿಲ್ವಲ್ಲ ಅಲ್ಲಿ ಸಾಯ್ಬೇಕು ನೀನು ಅಲ್ವಾ ಬೆಳಿಗ್ಗೆ ಸಾಯ್ಬಾರ್ದು ರಾತ್ರಿ ಸಾಯ್ಬಾರ್ದು ಸಂಧ್ಯಾ ಕಾಲ ಇದಲ್ಲ ಹೀಗೆಲ್ಲ ಅವ್ನು ಹೇಳಿದ್ದಕ್ಕೆಲ್ಲ ಒಂದೊಂದು ಮಾರ್ಗ ತೋರಿಸಿದ್ರು ಓ ಕಡೆ ಹಾಗಾದ್ರೆ ಪುನಃ ನಾ ಹೋಗ್ಬೇಕು ಅಂತ ಪುನಃ ತಪಸ್ ಹೊರಟ ನರಸಿಂಹಪುರಾಣ ಹಾಗಿರುತ್ತೆ ತಪಸ್ಸು ಹೋದ ತಪಸ್ ಮಾಡಿ ಹೂವು ಶುರು ಮಾಡ ತಪಸ್ಸನ್ನ ಈ ಸಂದರ್ಭದಲ್ಲಿ ಏನಾಯಿತು ಅಂದ್ರೆ ಇನ್ನು ಗರ್ಭಿಣಿ ಆಗಿಲ್ಲ ಅವಳು ಇನ್ನು ಗರ್ಭಿಣಿ ಆಗಿಲ್ಲ ಈ ತಪಸ್ಸಿಗೆ ಹೋದಾಗ ಅವನೇ ಆಯಿತು ಅಂದ್ರೆ ಆ ತಪಸ್ಸಿನ ಸಂದರ್ಭದಲ್ಲಿ ಅವನಿಗೆ ವಾಯುದೇವರಿದ್ದಾಗ ಅವರು ಪರ್ವತ ಮತ್ತು ನಾರದ ಅವರಿಬ್ಬರು ಕಲಿಸ್ಕೊಟ್ರು ವಾಯುದೇವರು ನೋಡು ನೀ ಹೋಗಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಅಂತ ಹೇಳ್ತಾ ಇರಬೇಕು ಅಂತ ಅವ್ರಿಗೆ ಆದೇಶ ಮಾಡಿದ್ರು ಆ ಪಕ್ಷಿಗಳೇನು ಬಂದು ಇವನು ತಪಸ್ಸು ಮಾಡಲಿಕ್ಕೆ ಪುನಃ ಮಂತ್ರ ತಗೊಂಡಿದ್ದು ಕೂತಿದ್ದಾನೆ ಆಚಮನ ಮಾಡ್ದ ಓಂ ನಮೋ ಬ್ರಹ್ಮದೇವಾಯ ಅಂತ ಶುರು ಮಾಡ್ದ ಓಂ ನಮೋ ನಾರಾಯಣಾಯ ಅಂತ ಶುರು ಮಾಡ್ದು ಒಂದಾದ ಕೂಡಲೇ ಬಂದು ಒಂದಾದ ಕೂಡಲೇ ಬಂದು ಹಿಂಗೆ ಶುರು ಮಾಡಿದ್ರು ಏನು ಅದು ನಿಲ್ಲಿಸ್ತಾನೆ ಇಲ್ಲ ಅವನಿಗೆ ಯಾಕೋ ಅಪಶಕುನ ಅನ್ಸ್ಬಿಡ್ತು ಪರಮಾತ್ಮನ ನಾಮ ಶುಭ ಶಕುನ ಅಪಶಕುನ ಅನ್ಸ್ಬಿಡ್ತು ನಾನು ತಪಸ್ಸು ಮಾಡ್ಲಿಕ್ಕೆ ಹೋದೆ ಅದು ಪಕ್ಷಿಗಳು ಶಕುನಿಗಳು ಅಂತ ಅದಕ್ಕೆ ಹೇಳ್ತಾರೆ ಶಕುನಿ ಅಂದ್ರೆ ಪಕ್ಷಿ ಆ ಪಕ್ಷಿಗಳು ನನ್ನ ಶತ್ರುವಿನ ನಾಮ ಹೇಳ್ತಾ ಇದೆ ಅಂಥೇಳಿ ಬಿಲ್ಲು ಬಾಣ ತಗೊಂಡ ಓಡಿ ಹೋದ್ರು ಆದ್ರೆ ಅದೇ ತಲೆಯಲ್ಲಿ ಕುತ್ಕೊಂಬ ಏನು ಮಾಡಿದ್ರು ಹೋಗ್ಲಿಲ್ಲ ಅದು ಒಂದೇ ಒಂದ್ ಅವನಿಗೆ ತಲೆಯಲ್ಲಿ ಕೂತ್ಕೊಂಡಿದ್ದಕ್ಕಾಗಿ ತಪಸ್ಸು ಮಾಡ್ಲಿಕ್ಕಾಗ್ಲಿಲ್ಲ ನಮ್ಮ ಗತಿ ಏನ್ ಹಾಗಾದ್ರೆ ಅಂತ ಅರ್ಥ ಮಾಡ್ಕೋಬೇಕು ಏನ್ ನಮ್ಮ ಗತಿ ಏನು ಆಗಲ್ಲ ಅರ್ಥ ಅದೇನಂದ್ರೆ ಪುರಂದರದಾಸರ ಕಾಲದಲ್ಲಿ ಬರತಕ್ಕಂತ ಒಂದು ಕಥೆ ಅದು ಪುರಂದರದಾಸರು ಏನಿದ್ದಾರೆ ಅವರು ಒಬ್ಬ ಭಕ್ತ ಇದ್ದ ಆ ಭಕ್ತ ಏನಿದ್ದಾನೆ ಅವನು ದೇವರಲ್ಲಿ ಭಕ್ತಾನೆ ಅವನು ಅವನಿಗೆ ಪರಮಾತ್ಮ ನೋಡಬೇಕು ಅಂತ ಅವರೇ ಮಾಡಿದ್ರು ಜೀವನದಲ್ಲಿ ಪೂರ್ತಿ ಜಿಗುಪ್ಸೆ ಅವನಿಗೆ ನಾವು ಸತ್ತೋಗ್ಬೇಕು ಅಂತ ಯಾಕಂದ್ರೆ ಯಾವುದೋ ಒಂದು ಕೈ ಗುಳ್ಳಿಲ್ಲ ಅದಕ್ಕೋಸ್ಕರ ನಾವು ಪ್ರಾಣ ಬಿಡೋದೆ ವಾಸಿ ಅಂತ ಹೇಳ್ಬಿಟ್ಟು ಅವನೇ ಮಾಡ್ದ ತಕ್ಷಣ ಒಂದು ಹೊಟ್ಟಿದ್ದಾನೆ ಸಾಯ್ಬೇಕು ಅಂತ ಎಲ್ಲರೂ ಕೂಡ ಪುರಂದರ ಗಡ ಇರಲ್ಲ ಅಲ್ಲಿಗೆ ಪುರಂದರದಾಸರು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು ಸರಿ ಹೇಗಿದ್ದ ಸಹ ಹೋಗ್ತಾ ಇದ್ದೀವಲ್ಲ ದಾಸರು ಕೂಡ ಒಂದ್ಸರಿ ದರ್ಶನ ಮಾಡಿ ಆಮೇಲೆ ಸತ್ತೋಗೋಣ ಅಂತ ಬಂದ ದಾಸರೇನ್ ಮಾಡಿದ್ರು ಅಂದ್ರೆ ಇವನ ಅಭಿಪ್ರಾಯ ಎಲ್ಲ ಗೊತ್ತಾಯ್ತು ಅದಕ್ಕೆ ಅವರೇನ್ ಮಾಡಿದ್ರು ಎಲೆ ಹಚ್ಚುತ್ತಾ ಇದ್ರು ಊಟದ ಎಲೆ ಎಲ್ಲ ಹಚ್ಚುತ್ತಾ ಇದ್ರು ಆ ಊಟದ ಹಚ್ಚುವಾಗಲೂ ಕೂಡ ಪರಮಾತ್ಮನ ಕಥೆ ಅದಕ್ಕೂ ಒಂದು ಹಾಡು ಮಾಡಿದ್ದಾರೆ ಮೊದಲು ದೊಡ್ಡ ಎಲೆ ತಗೋಬೇಕು ನಾವು ಅದು ಮೂಲ ರೂಪಿಯಾದ ಪರಮಾತ್ಮ ಅಂದ್ರೆ ನಾರಾಯಣ ಅಥವಾ ಅನಂತ ಪದ್ಮನಾಭ ಸುತ್ತಲೂ ಕೂಡ ನಾಲ್ಕು ಎಲೆ ಹೆಣಿಬೇಕು ಆಗ ಬೆಳಿಗ್ಗೆ ಪಾಠ ಬಂತಲ್ಲ ವಾಸುದೇವ ಪ್ರದ್ಯುಮ್ನ ಸಂಗ್ರಹ ಅನಿರುದ್ಧ ಅದು ಅಂತರ್ಥ ಮೂಲ ರೂಪದಿಂದ ನಾಲ್ಕು ರೂಪ ಬಂದರು ಆಮೇಲೆ ಪುನಃ ಐದು ನಾರಾಯಣ ವಾಸುದೇವ ಪ್ರದ್ಯುಮ್ನಾದಿಗಳು ಆಮೇಲೆ ಹತ್ತು ಮತ್ಸ್ಯ ಕೂರ್ಮ ವರಾಹ ಎಷ್ಟು ದೊಡ್ಡ ಮಾಡ್ತಾರೋ ಮಾಡ್ರಿ ಆಮೇಲೆ ಹನ್ನೆರಡು ಕೇಶವಾದಿ ರೂಪಗಳು ಹೀಗೆ ಪರಮಾತ್ಮ ಇದು ಎಲೆ ಹಚ್ಚುವ ರೀತಿ ಅವರು ದೊಡ್ಡ ಎಲೆ ಹಚ್ಚಿದ್ರು ಹಚ್ಚಾದ ಮೇಲೆ ಆ ಎಲೆಯಿಂದಲೇ ಕಲಿತಿರ್ಬೇಕಾಯ್ತು ಬೇಕಾಷ್ಟಿದೆ ಎಲೆ ಎಲೆಯಿಂದಲೇ ನೀವೆಲ್ಲ ದ್ವಾದಶಿ ಬರುತ್ತಲ್ಲ ನಾಡದ್ದು ದ್ವಾದಶಿ ಬಂದಾಗ ಉಪ್ಪಿಟ್ಟು ತಿಂತೇವೆ ಮಾಡ್ತೀವಿ ಇಲ್ಲೋ ಉಪ್ಪಿಟ್ಟು ಮಾಡ್ತೇನೆ ಉಪ್ಪಿಟ್ಟು ಇಡ್ಲಿ ಏನೋ ಮಾಡ್ತೀನಿ ತಿಳ್ಕೊಳ್ಳೋಣ
ಈಗೆಲ್ಲ ತಟ್ಟೆಗಳು ಅದು ಇದು ಸ್ಪೂನು ಅದೆಲ್ಲ ಬಂದಿದೆ. ಪ್ರಾಣಿಗಳಂತೆ ತಿಂತಾ ಇರ್ತಾವೆ, ಪ್ರಾಣಿಗಳನ್ನ ಮೇಲೆ ಬಾಯಿಂದ ತಿಂತಾವೆ. ಕೈ ಇದ್ರು ಕೂಡ ಸ್ಪೂನ್ ಇಟ್ಕೊಂಡು ಊಟ ಮಾಡಿ ಬಟ್ಟೆ ಒರೆಸ್ಕೊಂಡು ಹೋಗ್ತಾರೆ. ಇದು ಅಶಾಸ್ತ್ರೀಯ, ಅವೈಜ್ಞಾನಿಕ, ಅಧರ್ಮ ಎಲ್ಲವೂ ಇದರಲ್ಲಿ ಅಡಗಿದೆ. ಆದರೆ ನಿಜವಾಗ್ಲೇ ಏನ್ ಮಾಡಬೇಕು, ಹಿಂದಿನವರು ಪಾಪ ಅಜ್ಜಿರು ಇರ್ತಾ ಇದ್ದಾರಲ್ಲ, ಅವ್ರ ಮಕ್ಕಳಿಗೆ ಏನಾದರೂ ಕೇಳೇ, ಮಕ್ಕಳಿಗೇನಾದರೂ ತಿಂಡಿಗಿಡಿ ತಿನ್ಬೇಕು ಅನ್ನೋವಾಗ ಅವ್ರೇನ್ ಮಾಡ್ತಾ ಇದ್ರು, ಆ ಎಲೆ ತಗೊಂಬಾ ಊಟದಲ್ಲೇ ಅಲ್ವಾ, ಉಪ್ಪಿಟ್ಟು ಹಾಕ್ತೇನೆ ಅಂತ ಇದ್ರು. ಅಷ್ಟೇ ಹೇಳ್ತಾ ಇದ್ದಿಲ್ಲ, ಎಲೆ ಹರಿ ಉಪ್ಪಿಟ್ಟು ಹಾಕ್ತೇನೆ ಅನ್ನೋ, ಎಲೆ ಮನಸ್ಬಿಟ್ಟು ಒಂದು ಭಾಗ ಅವ್ರಿಗೆ ಒಂದು ಭಾಗ ಇಟ್ಕೊಡು. ಮತ್ತೆ ಉಪ್ಪಿಟ್ಟನ್ನು ಯಾವತ್ತ ನೈವೇದ್ಯ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀರಾ? ಉಪ್ಪಿಟ್ಟು ನೈವೇದ್ಯ ಮಾಡ್ತೀರ? ಏನು ಹಾಕಿದ ಕೂಡಲೇ ಅಲ್ಲೇ ಇನ್ನು ಬೇಯ್ತಾ ಇದೆ, ಅಲ್ಲೇ ರುಚಿ ನೋಡ್ಕೊಡೋದೆ ನಿಮ್ದೇ ನೈವೇದ್ಯ. ಮೊದಲು ಪರಮಾತ್ಮ ಆಶ್ಚರ್ಯ ಆಗುತ್ತೆ, ನನಗೆ ಕೊಡದೆ ನುಂಗ್ತಾ ಇದ್ದಾನಲ್ಲ ಇವನು ಅಂತ ಅನ್ನಲ್ವಾ. ಹಾಗೆ ಸರಿ, ಉಪ್ಪಿಟ್ಟಿಗೆ ಯಾರು ನೈವೇದ್ಯ ಮಾಡಿಲ್ಲ. ಈಗ ನಾವೆಲ್ಲ ಕೋಸಂಬರಿ ಎಲ್ಲ ಮಾಡಿದ್ವಲ್ಲ, ಯಾಕೆ ತೀರ್ಥ ಹಾಕಿ ನೈವೇದ್ಯ ಮಾಡಿ ಸ್ವಾಮಿ ಸ್ವೀಕಾರ ಮಾಡಿ. ಯಾಕೆಂದ್ರೆ ಏನು ತಿಂದರೂ ಕೂಡ ಪರಮಾತ್ಮ ನಿವೇದಿತವಾದ ತಿನ್ಬೇಕು, ಇಲ್ಲದ್ರೆ ನಮ್ಗೆ ದೋಷ. ಉಪ್ಪಿಟ್ಟು ಏನು ಮಾಡೋದಿಲ್ಲ, ಮತ್ತೆ ಅಜ್ಜಿ ಏನು ಮಾಡೋದು ಅವರನ್ನು ಹೇಳ್ಬೇಕಲ್ಲ, ಅನುಭವಿಸ್ತರು ತೀರ್ಥನ ಹಾಕು ಅಂತ ಹೇಳ್ಬೇಕಲ್ಲ. ಏನಿಲ್ಲ, ಎಲೆ ಹರಿ ಉಪ್ಪಿಟ್ಟು ಹಾಕ್ತೀನಿ ಅಂದರು. ಆ ಹರಿ ಎಂದಲ್ಲ, ಅಲ್ಲಿ ಆ ಪರಮಾತ್ಮ ಸ್ಮರಣೆ ಬಂತು, ಅದಕ್ಕೆ ನೈವೇದ್ಯ ಆಯಿತು. ಹಾಗಾಗಿ ಅದು ಎಲೆ ಹರಿ. ಹಾಗೆ ನಮ್ದೆಲ್ಲ ಸಣ್ಣ ಸಣ್ಣ ಮಾತುಗಳಲ್ಲಿ ನಮ್ಮ ಭಾಷೆಯಲ್ಲಿ ಮಾತಾಡ್ತೀವಲ್ಲ, ಅದಕ್ಕೆ ಎಷ್ಟೋ ಆಧ್ಯಾತ್ಮಿಕ ಅರ್ಥಗಳಿರೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಈ ಒಂದೇ ನರಸಿಂಹದೇವರು ಬರುತ್ತೆ, ಈಗ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ ಇವನೇನಂತ ಹೇಳ್ತಾ ಇದ್ದ, ಕ್ಲೀಂ ಕೃಷ್ಣ ನಮಃ, ಕ್ಲೀಂ ಕೃಷ್ಣ ನಮಃ, ಯಾವಾಗಲೂ ಇದೇ ಮಾತು. ನಾರದರಿದ್ದಲ್ಲ ಅವ್ರು ಬಂದರು ಅವರ ಹತ್ರ, ಹಿರಣ್ಯಕಶಿಪು ಹತ್ರ. ಇನ್ನು ಆ ಕತೆ ಹೇಳಿಲ್ಲ, ಇನ್ನು ನಾನು ಹುಟ್ಟಿದ ಕತೆ ಹೇಳಿಲ್ಲ, ಈ ಮಧ್ಯೆ ಇನ್ನೂ ಎರಡು ಕತೆ ಇದು ಹೇಳಲಿಕ್ಕಿದ್ರು ಒಳಗಡೆಯಿಂದ. ಹಾಗಾಗಿ ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ನಾಮಕರಣ ಮಾಡಿ ನನ್ನ ಮಗಂಗೆ ಅಂದರು. ಯಾರಿಗೆ? ಅದು ಯಾವಾಗಲೂ ನನ್ನ ಶತ್ರು ಹೆಸರು ಹೇಳ್ತಾ ಇರ್ತಾ ಅಂತ ಅವನಿಗೆ ಅಂದ. ಅವನ ಹಾಡಿದ್ದ ಹಾಡಿ ಕಿಸ್ಬಾಯಿ ದಾಸ ಅಂತ ಅಂದರು ಅವರು. ನಾರದರು ಹೇಳಿದ್ದನ್ನು ಪುರಂದಾಸರು ಹೇಳಿದ್ದೆ ಅದನ್ನು, ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಅನ್ನೋ, ಇಬ್ಬರು ಒಂದೇ ಅಲ್ವ. ಏನರ್ಥ ಅದಕ್ಕೆ ಅಂದರೆ, ಕಿಸ್ಬಾಯಿ ದಾಸ ಅಂದರೆ ಅಗಲವಾದ ಬಾಯಿ ಉಳ್ಳವನು ನರಸಿಂಹದೇವ. ಅವನ ದಾಸನಾದ ಯಾವುದು? ಪ್ರಹ್ಲಾದ ರಾಜ. ಅವನು ಹಾಡಿದ್ದೆ ಹಾಡು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಗಾದೆಯಲ್ಲಿ ಕೂಡ ಅರ್ಥ ಇಲ್ವಾ? ಪ್ರತಿಯೊಂದು ಗಾದೆ ಎಷ್ಟು, ಯಾವುದೇ ಗಾದೆ ತಗೊಳ್ಳಿ, ಸರಿಯಾಗಿ ಕೂತು ವಿಚಾರ ಮಾಡಿದ್ರೆ ಅದರಲ್ಲಿ ನಿಮಗೆ ಆಧ್ಯಾತ್ಮಿಕ ಅರ್ಥ ಇರುತ್ತೆ. ಎತ್ತು ಏರಿಗೆ, ಕೋಣ ನೀರಿಗೆ, ಯಾವ ಗಾದೆ ಇದು? ಅಷ್ಟೇ, ಎತ್ತು ಏರಿಗೆ, ಕೋಣ ನೀರಿಗೆ. ಎತ್ತು ಅಂದ್ರೆ ಯಾರು? ಋಷಭಂ ಮಹಾಸಮಾನಾಂ ಸಪತ್ನಾಂ ವಿಷಾಸಹಿಂ, ವಾಯುದೇವರು ಅಂದ್ರೆ ಭೀಮಸೇನ. ಎತ್ತು ಎತ್ತು ಏನ್ ಮಾಡ್ತು ಅಂತ ಹೇಳಿದ್ರೆ, ಆ ಎತ್ತು ಅಂದ್ರೆ ಭೀಮಸೇನ ಅವನನ್ನ ನಂಬಿದ್ದಕ್ಕಾಗಿ ಅರ್ಜುನ ಇದ್ದಲ್ಲ ಅವನು ಏರಿಗೆ ಒಳ್ಳೆ ಸ್ಥಾನಮಾನ ಪಡ್ಕೊಂಡ. ಎತ್ತು ಏರಿಗೆ ಏರಿಸ್ಬಿಡ್ತು ಅರ್ಜುನನ್ನ. ಆಮೇಲೆ ಕೋಣ, ಕೋಣ ಅಂದ್ರೆ ಏನು? ಕೋಣ ಮುಂದೆ ಕಿನ್ನಿ ಬಾರ್ದಂತೆ. ಹಾಗೆ ದುರ್ಯೋಧನ ಇದ್ದಾನ, ಅವನಿಗೆ ತಾಯಿ ಕೃಷ್ಣ ಪರಮಾತ್ಮ ಮೈತ್ರಿ ಎಷ್ಟು ಜನ ಉಪದೇಶ ಮಾಡಿದ್ರು, ಯಾವ ಉಪದೇಶವೂ ಕೇಳಲಿಲ್ಲ, ಸುಮ್ಮನೆ ಎಮ್ಮೆ ಹೋದಂಗೆ ಹೋಗ್ತಾ ಇದ್ದ. ಅವನ ನಂಬಿದವ್ರು ಅವನ ಕರ್ಣ, ಅವನು ಭೂಮಿಗೆ ಬಿದ್ದ, ಅವನು ನೀರಿಗೆ. ಎಲ್ಲ ಆಧ್ಯಾತ್ಮಿಕ ಅರ್ಥಗಳು ಇಂಥದ್ದೆಲ್ಲ ಇರುತ್ತೆ. ಹಾಗೆ ಅನ್ನ ಸಾರು ಅಷ್ಟೇ ನಾವು ಮಾಡಿರೋದು, ಏನಿಲ್ಲ ಅಂತ ಹೇಳ್ಕೊಂಡು ಹೊರಟವರು. ಅದಕ್ಕೆ ಅರ್ಥ ಏನು ಅನ್ನ ಸಾರು ಅಂದರೆ? ಶ್ರೀಮಾದೇವರು ಹೇಳಿದ್ದಾನೆ, ನಾವೇನು ಮಾಡಿಸಿಲ್ಲ, ಬರೀ ಅನ್ನ ಸಾರು ಅಷ್ಟೇ, ಅದನ್ನೇ ನೀವು ಸ್ವೀಕಾರ ಮಾಡಿ ನನ್ನ ಉದ್ಧಾರ ಮಾಡಿ ಅಂತ ಪರಮಾತ್ಮ ನಂಬರವ ಕೇಳ್ಕೊಂತಾರೆ. ಅನ್ನ ಸಾರು ಅಂದರೆ ಏನು? ಅನ್ನ ಅಂದರೆ ಯಾರು? ಅದ್ಯತೆ ಅತ್ಯಜ ಭೂತಾನಿ ತಸ್ಮಾದ ಅನ್ನಂ ತದುಚ್ಛದ ಇದಿ. ಜಗತ್ತೆಲ್ಲವನ್ನೂ ಪರಮಾತ್ಮ ತಿಂದಾಗ್ತಾನೆ, ಜಗತ್ತೆಲ್ಲವೂ ಇವನನ್ನು ಉಪಜೀವಿಸಿಕೊಂಡಿದ್ದೆ, ಅದಕ್ಕೆ ಪರಮಾತ್ಮನಿಗೆ ಅನ್ನ ಅಂತ ಹೇಳ್ತಾರೆ. ಅರೆ ಅದ್ಯತೆ ಅತ್ಯಜ ಭೂತಾನಿ ತಸ್ಮಾದ ಅನ್ನಂ ಪರಮಾತ್ಮ. ರಸ ಯಾರು? ರಸೋ ವೈಸಃ ರಸಗೃಹೇ ವಾಯಂ ಲಬ್ಧ್ವಾನಂದೇ ಭವತಿ. ಆ ರಸವನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಆನಂದೇ ಭವತಿ, ಅದು ಮೇಲೆ ನೋಟಕ್ಕೆ ಅರ್ಥ. ಇಲ್ಲಿ ಅನ್ನ ಸಾರು ಅಂತ, ಇಲ್ಲಿ ಸಾರು ಅಂದರೆ ನಾಮಪದ ನಾವು ಇಟ್ಕೊಂಡಿರೋದು ಸಾರು. ವ್ರತ ಮಾಡೋರೆಲ್ಲ ಬಾಯಿ ನೀರು ಬರುತ್ತೆ. ಅನ್ನ ಸಾರು ಅಂದರೆ ಅದೇನದು? ಸಾರು ಅಂದರೆ ಕ್ರಿಯಾಪದ ವಸ್ತುತ ಅಂದರೆ ಊಟ ಮಾಡುವಾಗೆಲ್ಲ ಅನ್ನವನ್ನು ಸಾರು ಟಾಮ್ ಟಾಮ್ ಮಾಡೋದು, ಅದು ಅನ್ನವನ್ನು ಸಾರು ಅಂತ ಪುರಂದಾಸರ ಮಾಡಿದ್ದಾರೆ ಹಾಡುಗಳಲ್ಲಿ. ಇದೆಲ್ಲ
ನಮ್ಮ ಭಾಷೆಯಲ್ಲಿರತಕ್ಕಂಥ ಮಾತುಗಳು ಕೂಡ ಆಧ್ಯಾತ್ಮಿಕ ಅರ್ಥಗಳೆಲ್ಲ ಪರಮಾತ್ಮ ವ್ಯವಸ್ಥೆ ಮಾಡಿರ್ತಾನೆ. ಪ್ರಗತಿಗೆ ನಾವು ಬಂದಾಗ ಎಲೆ ಹಚ್ಚುತ್ತಾ ಇದ್ದಾರೆ ಪುರಂದರದಾಸರು. ಎಲೆ ಹಚ್ಚುವಾಗ ಆ ಎಲೆನೆ ಊಟಕ್ಕಾಗಿದೆ ನನಗೆ, ಸಾಯಲಿ ಬಂದಲ್ಲ ಅವನಿಗೆ, ಅವ್ ಊಟ ಮಾಡ್ದ ಎಲೆ ಬಿಸಾಕ್ದ, ಅವನಿಗೋಸ್ಕರ ಮಾಡಿದ್ದನು. ಕಡೆ ಅವರು ಕೇಳ್ತಾರೆ, ನೋಡಿ ನೀವು ಇಷ್ಟು ಕಷ್ಟಪಟ್ಟು ಎಲೆ ಹಚ್ಚಿದ್ರಿ, ನಾ ತಿಂದು ಬಿಸಾಕ್ಬಿಟ್ಟೆ ಅಂತ. ಅದಕ್ಕೆ ಪುರಂದಾಸರು ಹೇಳ್ತಾರೆ, ನೀವು ಸಾಯ್ತಾರೆ ಗೊತ್ತು. ಪುರಂದಾಸರು ಹೇಳ್ತಾರೆ, ನೋಡಪ್ಪ ಎಲೆ ಏನಿದೆ ಅದು ತಿನ್ಲಿಕ್ಕೆ ಇರೋದು, ತಿಂದ ಆದಮೇಲೆ ಬಿಸಾಕ್ಬಿಟ್ರೆ ಏನು ತೊಂದರೆ ಇಲ್ಲ, ತಿನ್ನೋಕ್ಕಿಂತ ಮೊದಲು ಬಿಸಾಕಿದರೆ ತೊಂದರೆ ಅಷ್ಟೇ. ನಿನ್ನ ಶರೀರ ಎಂಬುದು ಒಂದು ಎಲೆ, ಊಟ ಮಾಡಿ ಬಂದಿದ್ದೀವಿ ಕರ್ಮಗಳನ್ನು, ಅದನ್ನು ಅನುಭವಿಸಾದ ಮೇಲೆ ಬಿಸಾಕಿದರೆ ಏನು ತೊಂದರೆ ಇಲ್ಲ, ಮೊದಲೇ ಬಿಸಾಕ್ಲಿಕ್ಕೆ ಹೋಗಿದ್ದೀಯಲ್ಲ ಅದು ತಪ್ಪು ಅಂತ. ಏನು ಮಾಡಲಿ ಸ್ವಾಮಿ ನಾನು, ಹಾಗಾದರೆ ಏನು ಮಾಡಲಿ, ನನಗೆ ಅಲ್ಲಿ ಯಾವುದು ಸರಿಗಿಲ್ಲ, ನನಗೊಂದು ವ್ಯವಸ್ಥೆ ಮಾಡಿ ಬದುಕಲಿಕ್ಕೆ ಅಂತ. ಏನಾಗಬೇಕು ಹೇಳಿ, ದೇವರನ್ನು ನೋಡಬೇಕು ಅಂತ ಆಸೆ ನನಗೆ. ನೀವು ದೇವ್ರ ನೋಡಿದ್ದೀರಾ ಅಂತ, ನೋಡ್ತಾನೆ ಇರ್ತೀರಪ್ಪ ದೇವರು, ಯಾವಾಗ ಹೋದ್ರೂ ಕಾಣ್ತಾರೆ ಪರಮಾತ್ಮ. ಆಹೂದೈವ ಅಂತ ನಾರದರು, ನಾನೇ ಕರೆದಂತೆ ಪರಮಾತ್ಮ ನಂಗೆ ದರ್ಶನ ಕೊಡ್ತಾ ಇರ್ತಾನೆ ಅವರು ಅಂತ ಹೇಳ್ತಾರೆ. ಆ ದರ್ಶನ ಮಾಡಿದ್ದೀನಿ ಅಂತ, ನನಗೆ ಮಾಡಿಸ್ಬೋದಾ, ಯಾಕಪ್ಪ ಮಾಡಿಸ್ತೀನಿ ಬಿಡ, ಆಯಿತು ಒಂದು ಕೆಲಸ ಮಾಡ್ರಿ, ನಾಳೆ ಬಂದ್ಬಿಡು ನೀನು ದರ್ಶನ ಮಾಡಿಸ್ಕೊಡ್ತೀನಿ ಅಂದರು. ಇನ್ನೇ ಮಾಡ್ದ ಅಲ್ಲ, ದೇವಿ ಪೂಜೆ ಎಲ್ಲ ಮುಗಿಸ್ದ, ದೇವ ದರ್ಶನ ಆಗತ್ತೆ ಅಂತ ಬಂದ. ಬರುವಾಗ ಅವ್ರನ್ನ ಮಾತು ಹೇಳಿದ್ರು, ನೀ ಬರುವಾಗ ಬಾಗಲು ತೆಗೆದು ಕೂಡಲೇ ನಿನಗೆ ಯಾವ ವಸ್ತು ಕಂಡತ್ತೋ ಅದನ್ನು ತಲೆಯಲ್ಲಿ ಇಟ್ಕೊಂಡು ಬಂದ್ಬಿಡಪ್ಪ ಅಷ್ಟೇ. ಅದೇ ಒಂದು ಬಾಲ್ ತೆಗೆದ ಒಂದು ಕತ್ತೆ ಸತ್ತೋಗಿತ್ತು, ಅದನ್ನು ನೋಡ್ದ ಕತ್ತೆ ಸತ್ತಿದೆ ಅಂದ್ಬಿಟ್ಟು ಸೀದಾ ಬಂದ. ಬಂದ ಆಮೇಲೆ ಕೂತ್ಕೊಂಡ, ದರ್ಶನ ಮಾಡಿಸ್ತೀರ ಅಂದ. ನಾಳೆ ಒಂದು 5 ನಿಮಿಷ ದೇವರೇ ನೈವೇದ್ಯದ ಹಾಲು ಕೊಡ್ತೇನೆ, ಈ ಹಾಲು ಕುಡಿಯೋದ್ರೂ ದೇವ್ರದ್ದು ದರ್ಶನ ಆಗುತ್ತೆ ಅಂದರು. ಕರೆ ಮಾಡಿದ್ರು, ಹಾಲು ಕೊಟ್ಟರು ಅವನಿಗೆ. ಓ ಹಾಲು ಕುಡ್ಕೊಳ್ಳೆ ಪರಮಾತ್ಮ ಕಾಣಿಸ್ಕೊಡ್ತಾನೆ ಕೂಡ, ಹಾಲು ಕುಡಿಲಿಕ್ಕೆ ಹೋದ ಒಂದು ಮಾತು ಹೇಳಿದ್ರು, ಈ ಹಾಲು ಕುಡಿಯೋ ಕುಡಿತಾ ಇದ್ದೀಯಲ್ಲ ನೀನು, ಕುಡಿಯೋದ್ರ ಒಳಗೆ ಅದೇನು ಬೆಳಗ್ಗೆ ನೋಡ್ಕೊಂಬಂದ್ರೆ ಕತ್ತೆ ಸತ್ತೋಗಿದ್ದ ಆ ಚಿತ್ರ ಮರ್ತು ಬಿಡ್ಬೇಕು ನೀನು ಅಂದರು. ಕುಡಿತಾ ಇದ್ದಾರೆ ಹಿಂಗೆ ಇಟ್ಕೊಂಡ ಪುನಃ ಕತ್ತೆ ಇದೆ, ಕತ್ತೆ ಕಿವಿ ನೆಟ್ಟಿಗಿರೋದು, ಹೊಟ್ಟೆ ದಪ್ಪ ಇರೋದು, ಏನು ಜ್ಞಾಪಕ ಬರ್ತಾರೆ, ಏನು ಮಾಡಿದ್ರು ಹೋಗ್ತಾ ಇಲ್ಲ, ಬಂದು ಒಂದು 15 ದಿವಸ ಬಿಟ್ಕೊಂಡು ಬರ್ತೀನಿ ಅಂತ. ಆಗಲೂ ಆಗಲಿ ಇನ್ನೂ ಜಾಸ್ತಿ ಆಗೋಯ್ತು ಅಲ್ಲ ಅಲ್ಲಿ ಹೇಳ್ತಾರೆ, ಒಂದು ಜನ್ಮದಲ್ಲಿ ಬಂದಿರತಕ್ಕಂಥ ಒಂದು ಕತ್ತೆ ಚಿತ್ರವನ್ನೇ ನೀವು ಮರಲಿಕ್ಕಾಗಿಲ್ಲ ಅಂದರೆ ಅನೇಕ ಜನ್ಮದ ಕರ್ಮ ಇರುವವರು ಪರಮಾತ್ಮೆಯಲ್ಲಿ ಕಾಣಿಸ್ತಾನೆ ಮೂರ್ಖ ಹೋಗು ಅಂತ. ಹಾಗಾಗಿ ಯಾವತ್ತೂ ಕೂಡ ದೇವರ ದರ್ಶನ ಅಷ್ಟು ಸುಲಭ ಅಲ್ಲ. ಸುಲಭನೋ ಹರಿ, ಆ ನೋ ಅಂದರೆ ಎನ್ನಬಹುದು, ಅಷ್ಟು ಸುಲಭ ಅಲ್ಲ. ಆದರೆ ಭಕ್ತರಿಗೆ ಸುಲಭ, ನೋ ನಹ ನಮಗೆ ಸುಲಭ, ಹಾಗೆ ಯಾರಿಗೂ ಆಗುತ್ತ ಅಂತಹದ್ದು ಅಂತ. ಹೀಗೆ ಆ ಪ್ರಹ್ಲಾದ ರಾಜ ಇದ್ದಲ್ಲ ಅವನ ಬಗ್ಗೆ ಕೇಳ್ತಾ ಇದ್ದೀವಿ. ಪೌರೋಹಿತ್ಯಾಯ ಅಂದರೆ ಈ ಕತೆ ಹೇಳಬೇಕೀಗ, ಇನ್ನು ಹುಟ್ಟಿಲ್ಲ ಅವನು, ಅದ್ಯಾರು ಈ ತಪಸ್ಸು ಹೋಗಿದ್ದ, ಅವನೇನು ಮಾಡ್ದ ವಾಪಸ್ ಬಂದ್ಬಿಟ್ಟ. ಹೆಂಡತಿ ಹೋಗೋ ಏನು ಹೇಳಿದ್ದ ಅಂದರೆ, ನಾನು 10,000 ವರ್ಷ ಬರೋಲ್ಲ, ಯೋಚನೆ ಮಾಡಬೇಡ, ನಂಗೆ ಏನು ಆಗೋದಿಲ್ಲ, ಈಗ ಅಲ್ಲಿ ಬೇಕಷ್ಟು ವರ ಇದೆ, ಆರಾಮ ನೀನು ಕೆಲಸ ನೀವು ಮಾಡ್ಕೊಂಡಿರು ಅಂತ. ಸರಿ ಆಯಿತು ಅಂತ ಅವಳು ಇದ್ಲು. ಹಿಂಗೆ ಹೋದ್ರೆ ಹಿಂಗೆ ಬಂದ್ಬಿಟ್ಟ, ಎಲ್ಲ ಒಂದು ತಿಂಗಳಲ್ಲಿ ವಾಪಸ್ ಬಂದ್ಬಿಟ್ಟ. ಹಿರಣ್ಯಕೇಶವ ಬರ್ತಾ ಇದ್ದ ಅಂತ ಹೇಳಿದ ಕೂಡಲೇ ಏನು ಅವಳು ನೆಲದ ಮೇಲೆ ಇಲ್ಲ, ಅವಳು ನಂಬುತ್ತಾ ಇಲ್ಲ ಅವಳು ಕೂಡ, ಏ ಅದ್ಯಾರೋ ಯಾರೋ ಇರಬೇಕು ಬೇರೆ ಅಂತ. ಅವಳು ಅಂದರೆ 10,000 ವರ್ಷ ಬರದೇ ಇದ್ದವನು ಈಗ ಒಂದು ತಿಂಗಳು ಬಂದ ಅಂದ್ರೆ ಹೇಗೆ ಬರ್ತಾ ಇದ್ದ, ನನ್ನ ಶಬ್ದಗಳೆಲ್ಲ ಕೇಳ್ತು, ಮಿನಿಸ್ಟರ್ ಬೇರೆ ಮಂತ್ರಿ ಬೇರೆ ಹೇಳ್ದ, ಅಮ್ಮ ಬಂದ್ರೆ ಅಮ್ಮ ಮಹಾರಾಜರು ಅಂದ. ಆಗ ಅವಳು ಧೈರ್ಯ ಬಂತು, ಮಿನಿಸ್ಟರ್ ಹೇಳಿದ ಮೇಲೆ ಬಂದು ಕರ್ಕೊಂಡ್ಬಂದು ಸ್ವಾಗತ ಮಾಡಿದ್ರು ಕೂಡಿಸಿದ್ದು. ಏನ್ರಿ ಬಂದ್ಬಿಟ್ರಿ ಅಂದರು, ಅದೆಲ್ಲ ದೊಡ್ಡ ಕತೆ ಆಮೇಲೆ ಹೇಳ್ತೀನಿ ಬಿಡು ಅಂದ. ಆಮೇಲೆ ಬಂದು ಕೂತ್ಕೊಂಡ, ಅವನು ಒಂದು ಮಾತು ಹೇಳ್ದ, ಯಾವ ಏನು ನಡೀತು ಅದನ್ನು ಅಷ್ಟೇ, ನಾನು ಇಲ್ಲಿಂದ ಹೋದನ ತಪಸ್ ಮಾಡಲಿಕ್ಕೆ ಅಂತ, ಆಚಮನ ಮಾಡಿ ಎಲ್ಲ ಶುದ್ಧ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಎರಡು ಪಾಪಿ ಪಕ್ಷಿಗಳು ನನ್ನ ಶತ್ರು ನಾಮ ಓಂ ನಮೋ ನಾರಾಯಣಯ ಓಂ ನಮೋ ನಾರಾಯಣ 4 ಕ್ಷತ್ರ ಇದು 4 ಕ್ಷತ್ರ 8 ಸಾರಿ ಹೇಳ್ಬಿಡ್ತು ಅಂತ 8 ಸಾರಿ ಹೇಳ್ದ. ತಕ್ಷಣ ಫ್ಲಾಶ್ ಆಯ್ತು ಅವಳಿಗೆ, ಕಯಾಧುವಿಗೆ, ಅವನು ಲೀಲಾವತಿ ಅಂತ ಹೆಸರು, ಕಯಾಧು ಅಂತ ಹೆಸರು, ಸುಮಾರು ಹೆಸರಿದೆ ಅವನಿಗೆ, ಒಂದೊಂದು ಪ್ರಾಣ ಒಂದು ಹೆಸರು ಕಡತ್ತೆ ಅಷ್ಟು ಹೆಸರಿದೆ, ಅದನ್ನು ಹೇಳಿದ್ರು. ಆಗ ಅವಳೇ ಆಲೋಚನೆ ಮಾಡಿದ್ರು, ಏನಂದ್ರೆ ಇವತ್ತು ಹೇಗಿದ್ದ ಋತುಸ್ನಾತನಾಗಿದ್ದೇನೆ, ಈ ದಿವಸ ನನ್ನ ಪತಿಯಾದ ಹಿರಣ್ಯಕಶಿಪುವಿನಿಂದ 108 ಬಾರಿ ನಾರಾಯಣ ನಾಮ ಹೇಳಿಸ್ಬಿಟ್ಟು ಗರ್ಭಾಧಾನ ಮಾಡಿಸ್ಕೊಂಡ್ರೆ ಒಳ್ಳೆಯ ನಾರಾಯಣ ಭಕ್ತ ಹುಟ್ಟಬೋದಲ್ವಾ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸಗಾರಿದ್ರಲ್ಲ 1 ತಿಂಗಳು ಯಾರಾದ್ರೂ ಇಲ್ಲಿ ತಲೆ ಹಾಕಿದ್ರು ಹುಷಾರು ಅಂದು ಎಲ್ಲ ಹೊಟ್ಟದು, ಅವ್ರಿಗೂ ಅದೇ ಬೇಕಾಗಿತ್ತು, ಯಾರು ಬರ್ಕೊಡ್ದಿಲ್ಲ ಎಲ್ಲದಕ್ಕೂ ಅವಳೇ
ಸರಿ ಶುರು ಮಾಡಿದ್ರು. ಏನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲಲ್ಲ ಉಪಹಾರ, ನಮ್ಮ ಭಾಷೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಲ್ವ. ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದಾಳೆ, ಇದೇನು ಹೇಳಿಲ್ಲ ಭಾಗವತದಲ್ಲಿ. ಯಾವ ಉಪ್ಪಿಟ್ಟು ಉಪ್ಪಿಟ್ಟು ಭಾಗವತ ಯಾವ್ದಿದ್ರು ಅಂತ ಇದೇನು ಹೇಳಿಲ್ಲ. ಸರಿ ತಿಂಡಿ ಕೊಡ್ತಾ ಇದ್ದಾಳೆ, ಕೊಡುವಾಗ ಯಾಕೆ ಬಂದಿದ್ದು ಅಂತ ಹೇಳಿರ್ಬೇಡ್ರಿ ನೀವು ಅಂತ. ಅದು ಹೇಳಿದ್ದಲ್ಲ ಅದು, ಅದೇನೋ ಗುಂಪಿನಲ್ಲಿ ಹೇಳ್ಬಿಟ್ರಿ. ಏನ್ ಸರಿ ಪುನಃ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಆಯ್ತು. ಪುನಃ ಊಟ ಸಮಯ ಬಂತು. ಆ ಊಟ ಸಮಯದಲ್ಲಿ ಕೂಡ ಅಂತೂ ನೀವು ಯಾಕೆ ಬಂದ್ರಿ ಅಂತ ಹೇಳಲೇ ಇಲ್ಲ. ಅದೇ ತಾಗಿದೆ, ಅದೇನು ಮಂದ ಬುದ್ಧಿ ಆಗೋಯ್ತೆ ನಿಂದು. ಅದು ಹಾಗೆ ನೀವು ಬಂದಿ ಸಂತೋಷಕ್ಕೆ ಎಲ್ಲ ಮರ್ತೋಗ್ತಾ ಇದ್ದ, ಏನು ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ಪುನಃ ಹೇಳ್ದ ತಾಂಬೂಲ ಕೊಡವು ಬಂದು, ಆದ್ರೆ ಪುನಃ ಅದೇ ರಾತ್ರಿ ಊಟಕ್ಕೆ, ಪುನಃ ರಾತ್ರಿ ಗರ್ಭಧಾರಣ ಮಾಡಲಿಕ್ಕೆ ಎಲ್ಲ ಹಿಂಗೆ ಹಾಕು. ಒಂದು ತಿಂಗಳು ಎಲ್ಲ ಅವನ ಜೊತೆ ಓಂ ನಮೋ ನಾರಾಯಣ ಹೇಳ್ಬಿಟ್ರು. ಅದಕ್ಕಾಗಿ ಓಂ ನಮೋ ನಾರಾಯಣ ಅಂತ ಹೇಳ್ತಕ್ಕಂಥ ಪ್ರಹ್ಲಾದರಾಗಿ ಹುಟ್ಟದ ನರಸಿಂಹ ಪುರಾಣ ಈ ಮಾತನ್ನು ಹೇಳುತ್ತೆ. ಅಂದ್ರೆ ಏನು, ಇಲ್ಲದಿದ್ರೆ ತಂದೆ ಆದವನು ದುಷ್ಟನಾದಕ್ಕಂಥ ಹಿರಣ್ಯಕಶಿಪು ಪರಮಾತ್ಮನ ದ್ವೇಷಿ, ಅವನಿಗೆ ನಾರಾಯಣ ಭಕ್ತ ಹುಟ್ಟೋದು ಹೇಗ್ರಿ? ಕಾರಣೇ ಗುಣಾಹ ಕಾರ್ಯ ಸಂಕ್ರಾಮಂತಿ ಅಂತ ಒಂದು ನಿಯಮ. ಕಾರಣದಲ್ಲಿ ಏನು ಗುಣ ಇರ್ತಾ ಅದು ಕಾರ್ಯದಲ್ಲಿ ಬರೋದು. ಈ ಕಾರಣ ದುಷ್ಟನಾಗಿದ್ದು ಪರಮಾತ್ಮನ ದ್ವೇಷ ಇದ್ದ ಅದೇ ಬರಬೇಕು ಇವನಿಗೆ. ಒಳ್ಳೆ ಗುಣ ಹೇಗೆ ಬಂತು ಅಂದ್ರೆ ಅದು ಕಾರಣ ತಾಯಿ. ಹಾಗಾಗಿ ಓಂ ನಮೋ ನಾರಾಯಣ ಅಂತ ಹೇಳ್ತಾರೆ. ಆದ್ರೆ ಉಪದೇಶ ಯಾರು ಮಾಡಿದ್ರು? ಯಾರು ಗುರುಗಳೇ ಇಲ್ಲ ಪ್ರಹ್ಲಾದರಾಜನಿಗೆ. ಈಗೇನು ಮಾಡ್ದ? ಇನ್ನೊಂದ್ಸತಿ ಹೋದ. ಈಗ ಇನ್ನೊಂದ್ಸತಿ ಹೋದ, ಅದನ್ನ ಇಲ್ಲಿ ಹೇಳ್ತಾರೆ. ಒಂದ್ಸತಿ ಹೋಗಿದ್ದು ಹೇಳಾಯ್ತು, ಅದನ್ನೇ ಸೇರಿಸಿ ಹೇಳ್ತಾರೆ. ಇನ್ನೊಂದ್ಸರಿ ಯಾಕೆ ಹೋದ ಅಂದ್ರೆ ಪುನಃ ಅದೇನರ ಮಾಡ್ಕೊಂಡ್ಬರೋಣ ಅಂತ ಹೋದ್ರು. ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ ಪುನಃ ಮೂರನೇ ಸತಿ ಹೋಗುವಾಗ ಅಲ್ಲಿ ಹೋಗಿದ್ದಾರೆ. ಈ ಮಧ್ಯದಲ್ಲಿ ಇವಳು ಗರ್ಭಿಣಿ ಆಗಿದ್ದಾಳೆ. ಈಗ ಈಗ ಇಂದ್ರದೇವ ಬಂದ. ಈ ಗರ್ಭದಲ್ಲಿರತಕ್ಕಂಥ ಏನು ಶಿಶು ಇದೆ ಅದೇ ನಮ್ಮನ್ನೆಲ್ಲ ಪುನಃ ಆಳೋದು. ಅವನು ವಂಶವೇ ಇರ್ಕೂಡ್ದು ಹಂಗೆ ಮಾಡಬೇಕು ಅಂಥೇಳಿ ಅವಳನ್ನು ಎಳ್ಕೊಂಡು ಹೋದ್ರು ಇಂದ್ರದೇವರು. ನಾರದ್ರು ಸಿಕ್ಕಿದ್ರು, ಯಾರನ್ನ ಎಳ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಯಾವ ಕಯಾಧು ಇದ್ದಾಳೆ ಅವಳ ಗರ್ಭದಲ್ಲಿರತಕ್ಕಂಥ ಮಗ ಏನಿದ್ದಾನೆ ಅವನಿಂದ ನೀವೆಲ್ಲ ಹಿರಣ್ಯಕಶಿಪುವಿನ ಒಂದು ಯಾವುದು ಹಿಡಿತದಿಂದ ತಪ್ಪಿಸ್ಕೊಂಡು ಜೀವನ ಮಾಡುವ ಸುಖವಾಗಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರು. ಹೌದಾ, ನನಗೆ ಗೊತ್ತೇ ಇಲ್ಲ ಅಂದ್ರು. ಅವಳನ್ನು ನಾನು ವಶಕ್ಕೆ ಕೊಟ್ಟರು ತಮ್ಮ ಆಶ್ರಮ ಕರ್ಕೊಂಬಂದ್ರು. ಅವಳಿಗೆ ಗರ್ಭಿಣಿ ಆಗಿರುವಾಗ ಯಾವತ್ತೂ ಕೂಡ ಒಳ್ಳೊಳ್ಳೆಯ ಕಥೆಗಳು, ಪರಮಾತ್ಮನ ಕಥೆಗಳು ಇದೆಲ್ಲ ಕೇಳ್ತಾ ಇದ್ವಿ ಅಂದರೆ ಆ ಮಗನಲ್ಲಿ ಹೊಟ್ಟೆಲಿ ಇರ್ತಾನಲ್ಲ ಆ ಮಗುವಿಗೆ ಸಂಸ್ಕಾರ. ಒಳ್ಳೊಳ್ಳೆ ಕಥೆಗಳು ಹೇಳ್ತಾ ಇದ್ರು ಪರಮಾತ್ಮ ಮಹಿಳೆ ಹೇಳಿದ್ರು. ಎಲ್ಲ ಅವಳು ಮಲ್ಕೊಂಬಿಡ್ತಾ ಇದ್ಲು, ಮಗು ಮಾತ್ರ ಹೌದು ಹೌದು ಅಂತ ಹೇಳ್ತಾ ಇದ್ರು. ಮಧ್ಯೆ ಪ್ರಶ್ನೆಗಳ ಮೇಲೆ ಕೇಳೋದು, ಗರ್ಭದಲ್ಲಿರೋದು ಪ್ರಶ್ನೆಗಳು ಅದು ಹೇಗೆ ಪರಮಾತ್ಮನಿಗೆ, ನಮ್ಮಲ್ಲಿರತಕ್ಕಂಥ ಗುಣ ಹೇಗೆ ಅಂತ ಎಲ್ಲ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ನಿಶ್ಚಿತ ಆಗಬೇಕಲ್ಲ ತತ್ವ. ಅದಕ್ಕಾಗಿ ಯಾಕೆಂದ್ರೆ ಧ್ಯಾನ ನಿಶ್ಚಿತ ತತ್ವಸ್ಯ ಅಂತ. ಪರಮಾತ್ಮನ ಧ್ಯಾನ ಮಾಡಬೇಕಾಗಿದ್ದರೆ ತತ್ವ ನಿಶ್ಚಯ ಇರಬೇಕು. ಮೊದಲು ನಮಗೆ ತತ್ವ ನಿಶ್ಚಯ ಇಲ್ಲದೆ ಅಂದರೆ ಪರಮಾತ್ಮನ ಧ್ಯಾನ ಮಾಡೋದು ಏನಿದೆ? ಎಲ್ಲ ತತ್ವಗಳು ಉಪದೇಶ ಮಾಡಿಬಿಟ್ರು. ಹಾಗಾದರೆ ಆ ಗರ್ಭ ಶ್ರೀಮಂತ ಅಂದರೆ ಇವನೇ. ಗರ್ಭದಲ್ಲಿರುವಾಗೆ ಶ್ರೀ ಅಂದರೆ ವಿದ್ಯಾವಂತನ ಅಂದಲ್ಲ, ಅದಕ್ಕೆ ಆಗರ್ಭ ಶ್ರೀಮಂತ. ಇನ್ನೊಬ್ಬನು ಪರೀಕ್ಷಿತ ರಾಜ, ಪರಮಾತ್ಮ ನೋಡಿದ ಆಗರ್ಭ ಶ್ರೀಮಂತ. ಅಭಿಮನ್ಯು ಇದ್ದಲ್ಲ, ಅವನ ಗರ್ಭದಲ್ಲಿ ಇರುವಾಗಲೇ ಸುಭದ್ರೆ ಗರ್ಭದಲ್ಲಿ ಇರುವಾಗೆ ಅಜ್ಜ ಬೇಕಾದಷ್ಟು ತತ್ವಗಳು ಉಪದೇಶ ಮಾಡಿದ್ದಾನೆ. ಅಸ್ತ್ರಶತ್ರು ಉಪದೇಶ ಅವನು ಉದ್ರಿಯಿತಿ. ಇನ್ನ ಖಚಾಂತ ಒಬ್ಬನಿದ್ದ ಬೃಹಸ್ಪತ್ಯಾಚಾರ ಮಗ, ಅವನ ಶುಕ್ರಾಚಾರ ಹೊಟ್ಟೆಲ್ಲಿ ಹೋದಾಗ ಅವರು ಕೂಡ ಬೇಕಾದ ವೃತ್ತ ಸಂಜೀವಿನಿ ಮಂತ್ರ ಹೇಳ್ಕೊಟ್ಟಿದ್ದಾರೆ. ಈಗೆಲ್ಲ ಆಯಿತು ಪೂರ್ತಿ ಅಂತ ಆ ಹುಡುಗ ಇದ್ದಾರಲ್ಲ, ಅವನು ಅವತಾರ ಮಾಡಿದ್ದಾನೆ. ಹೆಣ್ಣುಕೇಶವು ಪುನಃ ಏನಾಯಿತು, ನಿಮಗೆ ಸಂತಾನ ಆಗಿದೆ ಅಂತ ಗೊತ್ತಾಯಿತು. ಆದರೆ ವಾಯುದೇವರು ಬಂದ್ರೆ ಈಗ ನಿಜವಾಗರು, ನೀನು ತಪಸ್ಸು ಯಾಕೆ ಮಾಡ್ತೀನಿ? ಇದು ಕೇವಲ ಸ್ವಲ್ಪ ದಿವಸಗಳಲ್ಲಿ ಪರಮಾತ್ಮ ನರಸಿಂಹನಾಗಿ ಬಂದು ನಿನ್ನ ಹೃದಯವನ್ನು ಬಗೀತಾನೆ, ತಪಸ್ ಮಾಡ ಹೋಗು ಅಂತ ಪರೀಕ್ಷೆಯಲ್ಲಿ ಹೇಳ್ಬಿಟ್ರು. ಅವರೇ ಬಂದು ಹೇಳ್ಬಿಟ್ರು. ಇದೊಂದು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿದೆ. ಹೀಗಾಗಿ ವಾಪಸ್ ಬಂದ ಪುನಃ. ಈಗ ಅವರಿಗೆ ಆಶ್ಚರ್ಯ, ಒಂದ್ಸತಿ ಆಶ್ಚರ್ಯ ಆಗಿತ್ತಲ್ಲ ಆಗ, ಆದ್ರೆ ಗೊತ್ತಾಯಿತು ಇಂದ್ರದೇವ ಅಪಹಾರ ಮಾಡ್ದ, ನಾರದ ರಕ್ಷಣೆ ಮಾಡಿದ್ರು ಅಂತ. ಇಂದ್ರನ ನಾವೇ ನೋಡ್ತೇನೆ, ಮೊದಲು ಮಗು ನೋಡೋಣ ಅಂತ ಬಂದರು. ಆಗ ಪ್ರಹ್ಲಾದ ಅಂತ ಅಮಕರಣ ಮಾಡಿದ್ರು. ಆಮೇಲೆ ಇಂದ್ರದೇವತ್ ಹೋಗಿ ಅವನ ಗ್ರಹಚಾರ ಬಿಡಿಸಿ ಅವನ ಓಡಿಸಿ ಅವನ ಸಿಂಹಾಸನ ಕೂತ್ಕೊಂಡ್ಬಿಟ್ಟ. ಯಾರಿಗೂ ಗತಿ ಇಲ್ಲ, ಹಂಗಾಯ್ತು. ಹಿರಣ್ಯಕಶಿಪು ರಾಧ ಅಂತ ಪ್ರಹ್ಲಾದ ರಾಜ ದೊಡ್ಡವನಾಗ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಪಾಠ ಕೇಳಬೇಕಲ್ಲ, 5 ವರ್ಷಕ್ಕೆ ಉಪನಯನ ಆಯಿತು ಅವನಿಗೆ. ಪಾಠ ಕಲಿಸಿದ್ರು ಯಾರು? ಷಂಡ ಅಮರ್ಕ ಅಂತ ಶುಕ್ರಾಚಾರ್ಯ ಶಿಷ್ಯರು ಅವರ ಹತ್ರ. ಆ ಷಂಡ ಅಮರ್ಕನೇ ಬಂದ ಅವರ ಇದಕ್ಕೆ ಆಶ್ರಮ ಕಲಿಸಿದ್ರು. ಅವರೇನು ಹೇಳಿದ್ದ, ಧರ್ಮ ಅರ್ಥ ಕಾಮ ಬಿಟ್ಟು ಬೇರೆ ಮೋಕ್ಷದ ಯಾವುದು ಹೇಳಬಾರ್ದು ಅಂತ. ಅವರೇ ಶುರು ಮಾಡಿದ್ರು, ಏನೇನೋ ಹೇಳಿಕೊಟ್ರು, ಯಾವುದು ಕೇಳಿಲ್ಲ ಅವನು.
ಗುರುಗಳು ಹೇಳಿದ್ದು ಯಾವುದು ಕೇಳ್ತಾ ಇಲ್ವಲ್ಲ ಅಂದ್ರು, ಗುರುಗಳು ಹೇಳಿದ್ದೇ ನಾನು ಹೇಳ್ತಾ ಇರೋದು ಅಂತ. ಗುರುಕ್ತಂ ಅಂದ್ರೆ ಯಾವುದು ಗುರುಕ್ತ ಅಂದ್ರೆ, ನಾರದರು ಅವನಿಗೆ ಗುರು ಇವರಲ್ಲ ಗುರುಗಳು ಅಂದ್ರೆ, ಇವ್ರು ಬರೀ ಗುರು ಅಂದ್ರೆ ಏನು ಭಾರ ಭೂಮಿ ಭಾರ ಅಂತ ಅರ್ಥ. ಗುರು ಗುರುಭೂತ ಭಾರಭೂತ ಅಷ್ಟೇ. ಹಾಗಾಯ್ತು, ಕರೆ ಒಂದು ವರ್ಷ ಆಯಿತು. ಒಂದು ವರ್ಷ ಆಗುವಾಗ ಏನಪ್ಪ ಕರ್ಕೊಂಬಂದ್ರು, ಒಂದು ವರ್ಷ ನೀ ಅಧ್ಯಯನ ಮಾಡಿದ್ವಿ, ಏನಾದರೂ ಸಾರಭೂತವಾದ ಅಂಶ ಹೇಳೋಣ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಸಂಸಾರದಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡಿದ್ದೇವೆ. ಇದು ದೊಡ್ಡ ಒಂದು ಗರ್ತ ಅಂದರೆ ಏನು, ನೀರಿಲ್ಲದ ಹಾಳು ಬಾವಿ, ಅಂಧಂತಮಪ್ರಾಯವಾದದ್ದು. ಇಂಥದ್ದನ್ನು ಬಿಟ್ಟು ನಾವು ಅರಣ್ಯಕ್ಕೆ ಹೋಗಬೇಕು, ಅಲ್ಲಿ ಪರಮಾತ್ಮ ಸ್ತೋತ್ರ ಮಾಡಬೇಕು ಅಂತ. ಅಂದರೆ ವನಂಗತೋ ಎದ್ ಹರಿಮಾಶ್ರಯೇತ, ವನಕ್ಕೆ ಹೋಗಿ ನಾವು ಹರಿಯನ್ನು ಆಶ್ರಯ ಮಾಡಬೇಕು. ವನ ಅಂದರೆ ಕಾಡು, ಹರಿ ಅಂದರೆ ಯಾರು, ಸಿಂಹ. ಕಾಡು ಹೋದ ಸಿಂಹ ಸಿಗೋದು. ದುರ್ಗೇಶು ಅಡವ್ಯಾಜ ಮಖಾದಜ ಪ್ರಭು ಪಾಯಾನ್ನರ ಸಿಂಹೋ ಅಸುರಯೂತ ಪಾರಿಹಿ ಅಂತ ಹೇಳಿದ್ರು. ಇದೇನ್ರೆ ಹಿಂಗೆ ಹೇಳ್ಕೊಟ್ಟಿದ್ರಿ ನೀವು, ಇದಾ ನೀವು ಹೇಳ್ಕೊಡೋದೊಂದು ಬೈದ ಸ್ವಾಮಿ, ನಾವು ಯಾವುದು ನಾವು ಹೇಳ್ಕೊಟ್ಟೇ ಇಲ್ಲ ಇದನ್ನ ಅಂತ ಅಂದ್ರು. ಕರ್ಕೊಂಡೋಗಿ ಸರಿಯಾಗಿ ಮಾಡ್ಕೊಂಬಂದ್ರು. ಪುನಃ ಒಂದು ವರ್ಷ ಪಾಠ ಆಯಿತು. ಪಾಠ ಆದ್ರೆ ಪುನಃ ಒಂದು ವರ್ಷಕ್ಕೆ ಕರೀಗ್ ಬಂದರು. ಏನು ಹೋದ ಸಾರಿ ನೀ ಸರಿ ಪಾಠ ಹೇಳಿಲ್ಲ, ಈ ಸಾರಿ ಅದು ಚೆನ್ನಾಗಿ ಹೇಳೋದು, ಚೆನ್ನಾಗಿ ಕಲ್ತ್ಕೊಂಬಂದ್ಯಾ, ಎಲ್ಲ ಕಲ್ತ್ಕೊಂಬಂದಿದ್ದೆ. ಗುರುಗಳಿಗೆಲ್ಲ ವಿನೀತರಾಗಿದ್ಯಾ, ಎಲ್ಲರಿಗೂ ವಿನೀತರಾಗಿದ್ದೆ, ಅದರಲ್ಲಿ ಏನು ಸಂದೇಹ ಇಲ್ಲ ಅಂದರು. ಮಹಾವಿನೀತ ಶಾಲಿ, ಆಗ ನಾವು ಹೇಳಿದ್ದು ಮಾತ್ರ ಹೇಳಲ್ಲ ಅಷ್ಟೆ, ಅದು ಹೇಳಿಲ್ಲ ಈಗ ಏ ಮಾಡೋದು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ಪುಂಸಾಂ ಭಕ್ತಿಶ್ಚಂದ ಅವಲಕ್ಷಣ. ನಿಜವಾಗಲೂ ಈ ಮಾನವನ ಶರೀರ ಎಂಬುದಕ್ಕಂಥದ್ದು ಹುಟ್ಟಿದ್ದು ಸಾರ್ಥಕ ಆಗೋದು ಯಾವಾಗ ಅಂದ್ರೆ, ನವವಿಧವಾದ ಭಕ್ತಿಯನ್ನು ವಿಷ್ಣುವಿನಲ್ಲಿ ಮಾಡಿದಾಗ ಮಾತ್ರ ಅಲ್ವಾ, ನವವಿಧವಾದ ಭಕ್ತಿಯನ್ನ ಮಾಡಿದಾಗ ಮಾತ್ರ ಅಷ್ಟೆ. ಯಾವುದು ನವವಿಧವಾದ ಭಕ್ತಿ? ಶ್ರವಣಂ ಅಂದ. ಓ ಹಾಗೆ ಅವನು ಅನ್ಕೊಂಡ, ನಂದೇ ಕತೆ ಕೇಳಬೇಕು ಅಂತ ಹೇಳ್ತಾನೆ ಅಂತ. ಕೀರ್ತನಂ ಅಂದ, ಆಗಲೂ ಅಷ್ಟೇ, ಓ ನಂದೇ ಕೀರ್ತನೆ ಮಾಡಬೇಕು ಅಂತ ಹೇಳ್ತಾರೆ. ವಿಷ್ಣೋಹೋ ಅಂದ, ಹುಬ್ಬುಗಳ ಮೇಲೆ ಹೋದ್ರು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ, ಸ್ಮರಣೆ ಮಾಡಬೇಕು. ಪಾದಸೇವನ ಅರ್ಚನ ವಂದನ ದಾಸ್ಯ, ಒಬ್ಬೊಬ್ಬರಿಗೂ ಒಂದೊಂದು ಮಾಡಿದ್ದಕ್ಕೇನೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂದ್ರೆ, ಒಂಬತ್ತು ವಿಧವಾದ ಭಕ್ತಿಯನ್ನು ಮಾಡಿದ ಪರಮಾತ್ಮ ಅನುಗ್ರಹ ಮಾಡದೇ ಇರ್ತಾನ ಅಂತ ಹೇಳ್ತಾನ. ಅದು ಕೇಳಿಕಾಗ್ತಾ ಇದೆ ಮಾತನ್ನ ಶ್ರೀನಕಶಿವ. ಯಾರೇ ಉದ್ಧಾರ ಆದ್ರೆ ಇದನ್ನು ಕೇಳಿ ಅಂದ. ಓ ಇವನು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಅನ್ಕೊಂಡ. ಸರಿ, ವ್ಯಾಖ್ಯಾನ ಶುರು ಮಾಡ. ಏನಂತ, ಶ್ರವಣಂ ಶ್ರೀ ವಿಷ್ಣೋ ಕಥಾಶ್ರವಣೆ ಪರೀಕ್ಷಿತ ಅಭವತಿ. 168 ಗಂಟೆಗಳ ಕಾಲ 24x7 ಆಸ್ಪತ್ರೆ ಅದಲ್ಲ, 168 ಗಂಟೆಗಳ ಕಾಲ ತೆಗೆದಿರ್ತೇವೆ. ಯಾವ ಬೇಕೋ ಆಕ್ಷನ್ ಮಾಡ್ಕೊಂಡು ಸತ್ತು ಬಂದ್ರಿ, ಇಲ್ಲಿ ನಾವು ದುಡುಗಿಕೊಂಡು ಸಾಯಿಸೇ ಬಿಡ್ತೀವಿ. ಹೌದು, ಇವ್ರು ಹೇಳಿದೇನು, ಶ್ರವಣಂ ಅಂದ್ರೆ ಏನು, ಪರಮಾತ್ಮ ಕಥಾಶ್ರವಣ ಇದಲ್ಲ ಅದನ್ನು ಮಾಡಿದವರಲ್ಲಿ ಪರೀಕ್ಷಿತರಾಗ. ಕೂತಿರುವಾಗ ಆಗಲಿಗೆ ಬರುತ್ತೆ, ನಿದ್ರೆ ಬರುತ್ತೆ, ಬಿದ್ದು ಹೋಗ್ತಾರೆ, ಬಾಯಿ ಒಣಗೋಗ್ತಾ ಇರುತ್ತೆ. ಹೇಳ್ತಾ ಇರೋದು ನಾವು, ನಮ್ಮ ಬಾಯಿ ಒಣಗಬೇಕು, ಕೇಳೋರು ಬಾಯಿ ಒಣಗೋಗುತ್ತೆ. ಇಂಥ ಸ್ಥಿತಿಲಿ ಇರುತ್ತೆ. ಆದರೆ ಅವರು 168 ಗಂಟೆ ಕೇಳಿದ್ದಾನೆ ಅವನು, ಏನಿಲ್ಲ. ಶುಕಾಚಾರ್ಯ ಕೇಳ್ತಾರೆ, ಏನಪ್ಪ ಇಷ್ಟೊಂದು ಕತೆ ಹೇಳ್ತೀನಿ, ಏನು ಸಾಕು ಅಂತಿಲ್ವ. ಅವನೇ ಹೇಳ್ತಾನೆ, ನಿಮ್ಮ ಬಾಯಿಯಿಂದ ಭಾಗವತ ಅಮೃತವನ್ನು ಕೇಳ್ತಾ ಇದ್ದೆ ಅಂದರೆ, ತೆಕ್ತೋದಮಪಿ ನ ಭಾರತೆ, ನೀರು ಬಿಟ್ಟಿದ್ದು ಕೂಡ ನಂಗೆ ಬಾಯಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಅಂಥ ಕತೆ ನೀವು ಹೇಳ್ತಾ ಇದ್ದೀರಿ ಅಂತ. ಅಂತ ಅದು ಶ್ರವಣ ಅಂದ್ರೆ ಯಾರು, ಪರೀಕ್ಷಿತ ರಾಜ. 168 ಗಂಟೆ ಹೇಳಬೇಕಾದ್ರೆ 168 ಹೇಳೋರು ಬರುವ ಕೇಳಬೇಕಾದ್ರೆ, ಅದ್ಯಾರು, ವೈಯಾಸಿಕಿ ಹಿ ಕೀರ್ತನೆ. ವೈಯಾಸಿಕಿ ಅಂದ್ರೆ ವೇದಿವಾದ ದೇವರ ಪುತ್ರ. ಯಾರು, ಶುಕಾಚಾರ್ಯರು. ಅವರು 168 ಗಂಟೆ ಕತೆ ಹೇಳಿದ್ರು, ಒಂದೊಂದೇ ಆಗಿದ್ದು, ಒಂಬತ್ತು ವಿಧದಲ್ಲಿ ಒಂದೊಂದೇ, ಒಬ್ರು ಶ್ರವಣ ಒಬ್ರು ಕೀರ್ತನ. ಶ್ರವಣಂ ಕೀರ್ತನೆ ಸ್ಮರಣಂ, ಸ್ಮರಣಕ್ಕೆ ಇನ್ಯಾರು ಸಿಗಲೇ ಇಲ್ಲ ಭಾಗವತ ಪೂರ್ತಿ. ಪ್ರಹ್ಲಾದ ಅಭವತ್ ಏನ್ ನಿಂತ್ರ ಕೂತ್ರ ಚಿಕ್ಕ ವಯಸ್ಸಿನಿಂದ ಪರಮಾತ್ಮನ ಸ್ಮರಣೆ. ಅಂದರೆ ವಾಯುದೇವರು ಇದ್ರೆ ಆಗುತ್ತೆ ಅಷ್ಟೇ, ಇಲ್ಲಿದ್ರೆ ಆಗೋದಿಲ್ಲ. ನಿರಂತರ ಸ್ಮರಣೆ, ಸ್ಮರಣೆ ಪ್ರಹ್ಲಾದ ಅಭವತ್. ಪಾದಸೇವನೆ ಲಕ್ಷ್ಮೀದೇವಿ, ಪರಮಾತ್ಮನ ಪಾದ ಸೇವೆ ಅವಳಿಗೆ ಬಿಟ್ಟು ಇನ್ನು ಯಾರಿಗೂ ಸಿಗೋದಿಲ್ಲ. ಮತ್ತೆ ಹಾಗಾದ್ರೆ ಒಂಬತ್ತು ವಿಧ ನಾವು ಭಕ್ತಿ ನಾವು ಮಾಡೋದು ಹೇಗೆ, ಪರಮಾತ್ಮನ ಪಾದವೇ ಸಿಗಲ್ಲ. ಯಾಕೆ, ನಿಮ್ಮಲ್ಲಿ ಸಾಲಿಗ್ರಾಮ ಇಲ್ವಾ, ನಿಮ್ಮಲ್ಲಿ ಪ್ರತಿಮೆಗಳಿಲ್ವಾ, ಆ ಪಾದವೇ. ಅದಕ್ಕೆ ತಲೆ ಮೇಲೆ ಇಡಿ, ತಲೆ ಮೇಲೆ ಇಟ್ಕೊಳ್ಳಿ,
ಅದೇ ಸಾಕು ಪಾದ ಸೇವನ ಅದು ಬೇಡ ನಿಮ್ಮ ಮನೆಗೆ ಬ್ರಾಹ್ಮಣರು ಬರ್ತಾರೆ ಪಾದ ತೊಳಿರಿ ನಿಮ್ಮ ಹಣೆಯನ್ನ ಪಾದ ಕೆಡಿರಿ ಅದೇ ಪಾದ ಸೇವನ ಅಥವಾ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಚಪ್ಪಲಿ ಹಾಕೊಂಡು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪಾದಾಭ್ಯಾಮ ಸೇವನ ಅದೇ ಬರೀ ಕಾಲಿನಲ್ಲಿ ಹೋಗೋದೇ ಪಾದ ಸೇವನ ಎಷ್ಟು ಪಾದ ಸೇವನಗಳಿದೆ ಅದ ಅರ್ಚನ ಪಾದ ಸೇವನ ಅರ್ಚನ ಅರ್ಚನ ಅಂದ್ರೆ ಇವನೇ ಪೃಥ್ವಿ ಚಕ್ರವರ್ತಿ ಏನು ಪರಮಾತ್ಮನ ಅರ್ಚನೆ ಕೂತ ಅಂದ್ರೆ ಅಲ್ಲಾಡ್ತಾ ಇದ್ದಿಲ್ಲ ಅವನು ಲಕ್ಷ ತುಳಸಿ ಲಕ್ಷ ಪುಷ್ಪ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಬಹುದು ಅರ್ಚನೆ ಪೃಥ್ವಿ ಪೃಥು ಅಭವತ್ ವಂದನಂ ಅಕ್ರೂರಸ್ತು ಅಭಿವಂದನೆ ಅಕ್ರೂರ ಇದ್ದಾಗ ಅವನು ಪರಮಾತ್ಮ ನೋಡ್ಲಿಕ್ಕೆ ಅಂತ ಬಂದ ಪರಮಾತ್ಮನ ಹೆಜ್ಜೆಗಳೆಲ್ಲ ಕಾಣಿಸ್ತು ಆ ಒಂದು ಸೀಮಂತ ಪ್ರದೇಶದಲ್ಲಿ ಇದು ಪರಮಾತ್ಮರ ಪಾದ ಹೌದು ಅಲ್ವ ಒಂದು ಸಂದೇಹ ಇಲ್ಲ ಶಂಖ ಚಕ್ರ ಗದಾ ಪದ ಪದ್ಮ ಅಂಕಿತ ಪಾದ ಪರಮಾತ್ಮಂದೇ ಪಾದ ಗೊತ್ತಾಯಿತು ಗೋಗುಳ ಪಾದ ಮುಂದಿದೆ ಅದು ಹಿಂದೆ ಪರಮಾತ್ಮನ ಪಾದ ಇದೆ ಅಂತ ಹೇಳ್ತಾ ಅಂತದ್ದು ಮತ್ತಹ ಪರತರಂ ಅಲ್ಪಹ ನಾಸ್ತಿ ಸುಗ್ರೀವ ಸನ್ನಿರವು ಅಂತ ಅವ್ರು ಹೇಳ್ಕೊಂತ ಹೀಗಾಗಿ ದಾಸ್ಯ ಅರ್ಚನ ಮುಂದನ ದಾಸ್ಯಂ ಸಖ್ಯಂ ಅಂದ್ರೆ ಅರ್ಜುನ ಆಮೇಲೆ ಸರ್ವಸ್ವ ದಾನದಲ್ಲಿ ಬಲಿಶಕ್ತಿ ಆಗುವುದು ಈಗ ಒಂಬತ್ತು ವಿಧವಾದ ಭಕ್ತಿಯನ್ನು ಯಾರು ಮಾಡ್ತಾರೋ ಒಂದೊಂದು ಮಾಡಿದ್ರೆ ಅನುಗ್ರಹ ಮಾಡ್ತಾರೆ ನೀನು ಅಷ್ಟು ಮಾಡಿದ್ರೆ ಇದು ಮಾಡಲೇ ಇದ್ದೇನು ನೀನೇನು ನಿನ್ನಲ್ಲಿರತಕ್ಕಂತಹ ಕಾಮಕ್ರೋಧಾದಿ ಶತ್ರುಗಳನ್ನು ನಾಶ ಮಾಡದೆ ಎಲ್ಲವನ್ನು ಗೆದ್ದೆ ಅಂತ ತಿಳ್ಕೊಂತ ಇದ್ದಿ ನಿನ್ನ ಮೂರ್ಖತನ ಇದು ಇದರಲ್ಲಿ ಯಾವುದಾದ್ರೂ ಒಂದು ಭಕ್ತಿಯನ್ನು ಮಾಡಿ ಈ ಒಂಬತ್ತು ಜನ ಭಕ್ತರಲ್ಲಿ ನೀವು ಸೇರು ಅಂತ ಉಪದೇಶ ಮಾಡ್ತಾನೆ ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಮುಂದೆ ಈ ಮಾತು ಹೇಳ್ತಾ ಇದ್ದೀಯಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ತಮ್ಮ ಬೆಟ್ಟಿರದಲ್ಲ ಅದಕ್ಕೆ ಹಾವು ಕಚ್ಚಿತು ಅಂತ ಹೇಳಿದ್ರೆ ಇದು ನನ್ನ ಬೆಟ್ಟು ಎಂಬುದಾಗಿ ಸುಮ್ಮನೆ ಕೂತಿರೋದಲ್ಲ ಇವನು ಬದುಕಬೇಕು ಅಂದ್ರೆ ಆ ಬೆಟ್ಟನ ಕತ್ತರಿಸಾಕಬೇಕು ಇಲ್ಲದ ವಿಷಯ ಎಲ್ಲ ಕಡೆ ಹರಡಿ ಸಾಯ್ತಾನೆ ಇವನು ಕೂಡ ನಮ್ಮ ಮಗ ಅಂತೇಳಿ ಇವನನ್ನು ಬಿಡಬಾರದು ಇವನನ್ನ ಒಂದು ಹಾಕ್ಲಿಲ್ಲ ಅಂದ್ರೆ ನಮ್ಮ ಇಡೀ ನಮ್ಮ ಅಸುರ ವಂಶವೇ ನಾಶ ಆಗತ್ತೆ ಒಂದು ಹಾಕ್ಲಿ ಇವನನ್ನ ಸಾಯಿಸ್ರಿ ವಿಷ ಕೊಡ್ರಿ ಅಂತ ಅಲ್ಲೇ ಆಜ್ಞೆ ಮಾಡದ ಏನು ಯೋಚನೆ ಇಲ್ಲ ಒಂದು ಹಾಕಿದ್ರು ಒಂದೇ ಯಾವ ಯೋಚನೆ ಇಲ್ಲ ಕರ್ಕೊಂಡೋಗಿ ಇವನನ್ನ ಅಂತ ಅಲ್ಲಿ ಹೇಳುವಾಗ ಏನ್ ಕಲ್ತಿ ಅಂತ ಹೇಳಿದ್ರಲ್ಲ ಶಾಸ್ತ್ರದ ಹೇಳ್ಬೇಕಲ್ಲ ನಸಾದು ಮೇನೆ ಮನಸ ಸ್ವರೂಪ ಅಸದ್ಗ್ರಹಾಶಯ ಅಂತ ಭಾಗವತ ಹೇಳುತ್ತೆ ಅವರು ಇಪ್ಪತ್ತೊಂದು ಮತ ಹೇಳ್ಕೊಟ್ರಂತ ಅವರು ಮೊದಲು ಯಾವ್ದಾದ್ರು ಮತಗಳೆಲ್ಲ ಬಂತು ಮತಗಳೆಲ್ಲ ಅದರಲ್ಲಿ ಜೈನ ಮತ ಬಂತು ಜೈನ ಮತದಲ್ಲಿ ಜಗತ್ತು ಸತ್ತ ಹೌದು ಅಸತ್ತ ಹೌದು ಸಸತ್ತ ಹೌದು ಸತ್ ಅಲ್ವಾ ಅಲ್ಲ ಸಸತ್ ಅಲ್ಲ ಅಲ್ಲ ಸಸದ್ ವಿಲಕ್ಷಣ ಹೌದು ಸತ್ಯ ವಿಲಕ್ಷಣ ಅಲ್ವಾ ಅಲ್ಲ ಎಷ್ಟಾಯ್ತು ಸಪ್ತಭಂಗಿ ಅಂದ್ರೆ ಜಗತ್ತು ಯಾಕೆ ಇದು ಸತ್ತು ಇಲ್ಲಿಲ್ಲ ಅದಕ್ಕೆ ಅಸತ್ತು ಅಲ್ವಾ ಸತ್ತು ಅಸತ್ತು ಸತ್ ಅಲ್ವಾ ಅಲ್ಲ ಯಾಕೆ ಇದು ಇದಲ್ವಲ್ಲ ಹೀಗೆ ಸಪ್ತಭಂಗಿ ಅಂತ ಅದಕ್ಕೆ ಬ್ರಹ್ಮಸೂತ್ರ ಹೇಳ್ತಾರೆ ನೈಕಸ್ಮಿನ್ ಅಸಂಭವಾತ್ ಓಂ ಅಂತ ಸೂತ್ರದಲ್ಲಿ ಒಂದೇ ಜಗತ್ತಿಗೆ ಒಂಬತ್ತು ವಿಧ ಬರೋದು ಹೇಗೆ ಒಂದು ಅಸತ್ತು ಒಂದು ಅಸತ್ತು ಅಷ್ಟೇ ಹೊರತಾಗಿ ಸದಸತ್ತೆ ವಿರುದ್ಧ ಅಂದಮೇಲೆ ಇದೆಲ್ಲ ಬರೋದು ಹೇಗೆ ಅಂತ ಖಂಡನೆ ಮಾಡ್ತಾರೆ ಆ ಮತ ಹೇಳ್ಕೊಟ್ರು ಯಾವುದು ಸ್ವರೂಪ ಅಸದ್ಗ್ರಹಾಶಯಂ ಸ್ವರೂಪ ಅಂದ್ರೆ ಏನು ಸ್ವರೂಪ ಅಂದ್ರೆ ಏನು ಈ ಜೀವನ ಸ್ವರೂಪ ಆ ಸ್ವರೂಪ ಬಿಟ್ಟು ಬೇರೆ ಯಾವುದು ಇಲ್ಲೇ ಇಲ್ಲ ಅಂತ ಅವ್ರು ಹೇಳೋರು ಚಾರ್ವಾಕ ಮತ ಬಂತು ಈ ಸ್ವರೂಪ ಬಿಟ್ಟು ಶರೀರ ಇಲ್ಲ ಶರೀರ ಬಿಟ್ಟು ಸ್ವರೂಪ ಇಲ್ಲ ಇದೆಲ್ಲ ಮತಗಳೆಲ್ಲ ಅದರಲ್ಲಿ ಹೇಳ್ಕೊಂಡಿದ್ದಾರೆ ವಿಜಯ ಎಲ್ಲ ತುಂಬಾ ಚೆನ್ನಾಗಿ ಬರೀತಾರೆ ಅವರು
ಅಂತ ಹೀಗೆಲ್ಲ ಉಪದೇಶ ಮಾಡಿದ್ರು. ಅದು ಯಾವುದನ್ನು ಕೇಳಿಲ್ಲ. ಸ್ವರೂಪ ಆಸಕ್ತ ಆಶೆಯನ್ನ ಕೊನೆ ಕರ್ಕೊಂಡು ಹೋದ್ರು. ಆನೆಯೇ ತಾಮ್ ಮರಿ ತಗೊಂಡ್ರ ನಮ್ಮ ಚಾಟಿಯನ್ನ ಕೋಲು ತಗೊಂಡ್ರ ಇವ್ರಿಗೆ ಮಾಡ್ತೀವಿ ಅಂತ ಅವರಿಬ್ರು ಹೇಳ್ತಾ ಇದ್ದಾರೆ. ನಿಮ್ಮ ಅಪ್ಪನ ಮುಂದೆ ನಮ್ಮನ್ನ ಮಾನ ತೆಗೆದು ಬಿಟ್ಟಿದ್ದೀನೋ ಅಂತ ಹೇಳಿ ಕುಲಾಂಗಾರಸ್ಯ ದುರ್ಬುದ್ಧೇಹೇ ಕುಲ ಅಂಗಾರನಾದವನೇ ಅಂತ ಬೈರಿ ಶುರು ಮಾಡಿದ್ರು. ಏನರ್ಥ ಅದಕ್ಕೆಲ್ಲ? ಆನೀತಂ ಅರೇ ವೇತ್ರಂ. ಯಾಕೆಂದ್ರೆ ಒಳ್ಳೆ ಒಂದು ಗಂಧದ ಮರಗಳ ವನದಲ್ಲಿ ಒಂದು ಮುಳ್ಳುಗಿಡ ಹುಟ್ಟಿದ್ರೆ ಹೇಗೆ ಹಾಗೆ ಹುಟ್ಟುಬಿಟ್ಟಿಯಲ್ಲೋ ನೀನು ಅಂತ ಶಂಡಾವರ್ಕರು ವಿಜಯಧ್ವಜ ತೀರ್ಥ ಹೇಳ್ತಾರೆ. ಅದು ತಪ್ಪು ಹೇಳಿದ್ದರು, ಉಲ್ಟಾ ಮಾಡಿ ಹೇಳಬೇಕು. ಎಲ್ಲ ವಿಷ ಮರಗಳು ಯಾವುದು? ಗಂಧದ ಮರ ಅಲ್ಲ, ಅವರ ವಂಶ ಎಲ್ಲ ಪೂರ್ತಿ ವಿಷದ ಮರ. ಅಲ್ಲಿ ಗಂಧದ ಮರದಂತೆ ನೀವು ಹುಟ್ಟಿಲ್ಲ ಅಂತ ಹೇಳಬೇಕಾಗಿತ್ತು ಅಂತ. ಕುಲಾಂಗಾರಸ್ಯ ದುರ್ಬುದ್ಧೇಹ ಅಂದ್ರು. ನಮ್ದೆಲ್ಲ ಬಂಗಾರ ಸಿಗುವ ಗಣಿ, ನೀನು ಕಲ್ಲಿದ್ದಲು ಸಿಕ್ಬಿಟ್ಟಿಯಲ್ಲೋ ಅಂತ ಒಂದು ರೀತಿ, ಇನ್ನೊಂದು ರೀತಿ ಅರ್ಥ. ಅದು ಉಲ್ಟಾ ಮಾಡ್ಕೋಬೇಕಂತೆ. ಕಲ್ಲಿದ್ದಲು ಗಣಿಯಲ್ಲಿ ಬಂಗಾರ ಎಲ್ಲ ಅದು ಸಿಗತ್ತಾ? ಅದು ನೀ ಸಿಕ್ಕಿದ್ದಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಅವನನ್ನು ಕೊಲ್ಲಿಕ್ಕೆ ಶುರು ಮಾಡಿದ. ಒಂದೊಂದೇ ಉಪಾಯಗಳು, ಎಷ್ಟು ಉಪಾಯ ಮಾಡಲು ಸಾಲದು. ಏನ್ ಹೇಳ್ತಾರೆ ಅದನ್ನ ಹೇಳೋದಲ್ಲಿ ಬ್ರಹ್ಮಬಂಧೋ ಕಿಮೇ ತತ್ತೆ ವಿಪಕ್ಷಂ ಶಯದಾಶ ಅಸತ. ಇದೇನ ನಮ್ಮ ಊಟ ಮಾಡಿ ಹೇಳ್ಕೊಡು ಅಂತ ಅವರು ಬೈದ. ಅವ್ರು ಹೇಳ್ತಾರೆ ನಾವು ಖಂಡಿತವಾಗಿ ಕೂಡ ನಾವು ಯಾವುದೇ ಇದನ್ನು ಹೇಳ್ಕೊಟ್ಟಿಲ್ಲ. ಅವ್ರು ಹೇಳ್ತಾರಂತೆ ಅವ್ರು ಹೇಳ್ಕೊಟ್ಟಿಲ್ಲ, ನಾವು ಹೇಳ್ಕೊಟ್ಟಿಲ್ಲ, ನಿಂಗೆ ಯಾರು ಹೇಳಿದ್ರು ಅಂತ. ನನ್ನ ಬುದ್ಧಿ ಇರೋದೇ ಹಾಗೆ ಅಂತ, ನನ್ನ ಬುದ್ಧಿ ಇರೋದೇ ಹಾಗೆ. ಯಾವ ರೀತಿ ಅಯಸ್ಕಾಂತ ಎಂಬತಕ್ಕಂಥದ್ದು ಇಟ್ಟಾಗ ಅದರ ಮುಂದೆ ಕಬ್ಬಿಣ ಬಂದಾಗ ಆ ಕಬ್ಬಿಣವನ್ನು ಅಯಸ್ಕಾಂತ ಎಳೆಯತ್ತೋ, ಹಾಗೆ ಪರಮಾತ್ಮ ಇದ್ದಲ್ಲ ಅವನ ಅಯಸ್ಕಾಂತ ಇದ್ದಂತೆ, ನಾವು ಕಬ್ಬಿಣ ಇದ್ದಂತೆ ನನ್ನ ಮನಸ್ಸೆಲ್ಲ ಅವನ ಕಡೆಗೆ ಸೆಳೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದೊಂದೇ ಮಾತುಗಳು ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಹೇಳ್ತಾನೆ ವದ್ಯತಾಂ ವದ್ಯತಾಂ ಅಯಂ ಅಂತ ಹೇಳ್ಬಿಟ್ಟು ಹೇಳಿ ಕೊಂದು ಹಾಕ್ರಿ ಅಂತ ಅವನು ಹೇಳಿದ್ದಾನಂತೆ. ಹಾಗೆ ಸರ್ವೈಹಿ ಉಪಾಯಿ ಹಂತವ್ಯ, ಎಲ್ಲ ಉಪಾಯಗಳಿಂದಲೂ ಅವನನ್ನು ಕೊಂದು ಬಿಡಬೇಕು ಅಂತ ಹೇಳ್ತಾರೆ. ಹಾಗೆ ಸಂಭೋಗ ಶಯನಾಶನೈಹಿ ಸರಿ ಶುರು ಮಾಡದಂತೆ. ನದಂತಹ ಭೈರವಂ, ಮೊದಲು ಒಂದೊಂದೇ ದೋಷ ಹೇಳ್ತಾ ಇದ್ದಾರೆ. ಒಂದು ಏನಂದ್ರೆ ಎಲ್ಲವೂ ಕೂಡ ಅವರು ಮಾಡಿರತಕ್ಕಂಥದ್ದು ಎಲ್ಲವೂ ಕೂಡ ವ್ಯರ್ಥವಾಯಿತಂತೆ. ಯಾರೇ ಏನೇ ಕೆಲಸ ಮಾಡಿ ಕೂಡ ಪುಣ್ಯ ಇಲ್ಲ ಅಂದ್ರೆ ಅದು ವ್ಯರ್ಥ ಆಗುವಂತೆ, ಎಲ್ಲವೂ ವ್ಯರ್ಥ ಆಯಿತು. ಹಾಗೆ ಮೊದಲು ದಿಗ್ಗಜಗಳಿಂದ ತುಳಿಸಿದ್ರಂತೆ, ಅಷ್ಟ ಗಜಗಳು ಕೂಡ ಬಂದು ಇವನನ್ನು ತುಳಿಲಿಕ್ಕೆ ಅಂತ. ಆನೆಗಳೆಲ್ಲ ಬಂದು ತುಳಿದು ಅವನನ್ನ ತನ್ನ ಚೂಪಾಗಿರ್ತಕ್ಕಂತಹ ಕೊಂಬುಗಳಿಂದ ಚುಚ್ಚಿದವಂತೆ. ಆದರೆ ಏನೂ ಆಗಲಿಲ್ಲ. ಕಡೆಗೆ ಆನೆಗಳು ಏನು ಮಾಡಿದ್ರು ಅಂದರೆ ಅದಕ್ಕೆ ಭಯ ಉಂಟಾಯಿತು. ಯಾಕೆ ಏನಾಗಲಿಲ್ಲ ಅಂದರೆ ಆನೆಗಳು ಭಯ ಪಡೋದೇ ಒಂದಕ್ಕೆ, ಸಿಂಹಕ್ಕೆ. ಇವನು